ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಶಿವಕುಮಾರ್ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳೋದೇನು ಬರ್ತೀವಿ ಅದಕ್ಕೆ ಆಮೇಲೆ ವಾಪಸ್. ಈ ವೇಳೆ ಸುರ್ಜೇವಾಲಾ ಕೂಡ ಆಗಮಿಸಿದ್ದಾರೆ ಅಲ್ಲಿ. ಸೊ ಸುರ್ಜೇವಾಲಾ ಅಧಿಕಾರಿಗಳ ಸಭೆ ನಡೆಸಿಲ್ಲ, ಏಕೆಂದ್ರೆ ರಾಜಭವನಕ್ಕೆ ಹೋಗಿ ಬೇಕಿದ್ರೆ ದೂರು ಕೊಡಲಿ ಬಿಜೆಪಿಯವರು ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ನಿಮ್ಮಲ್ಲೇ ಅದಕ್ಕೆ ಯಾವುದು ಕೂಡ ಕ್ಲಿಯರಿಟಿ ಇಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಅದು ಚುನಾವಣೆ ಮಾಡೋದಕ್ಕೋಸ್ಕರ MLAಗಳು ಮಾಡಿರುವಂಥ ಸಭೆ ಅಂತ ಹೇಳಿ, ಅದರಲ್ಲಿ ಅಧಿಕಾರಿಗಳು ಶಾಮೀಲಾಗಿಲ್ಲ ಅಂತ. ಇನ್ನೊಂದು ಕಡೆಗೆ ನೀವು ಹೇಳ್ತಾ ಇದ್ದೀರಾ ಮಾನ್ಯ ಗೃಹ ಸಚಿವರೇ, ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಖಾಸಗಿ ಹೋಟೆಲಲ್ಲಿ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಿ, ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು, ನೀವು ಯಾವುದನ್ನು ಮುಚ್ಚಿಡ್ತಾ ಇದ್ದೀರಾ ಅನ್ನೋದು ನೀವು ಹೇಳಿ. ಯಾವ BBMP ಸಭೆ ಎಲ್ಲಿತ್ತು? ಯಾವ BBMP ಸಭೆನೂ ಇಲ್ಲ, ಏನಿರಲಿಲ್ಲ. ನಾನು ಅಲ್ಲಿಂದ ಐ ವಾಂಟೆಡ್ ಟು ಗೋ ಟು ದಿ ನೋ ಲೆಟ್ ದೇ ಟ್ವೀಟ್ ಎನಿಥಿಂಗ್ ವಾಟ್ ಎವರ್ ದೇ ವಾಂಟ್ ಲೆಟ್ ದೇ ಟ್ವೀಟ್ ವಾಟ್ ಎವರ್ ದೇ ವಾಂಟ್ ದೇ ಆರ್ ಎಲಿಜಿಬಲ್ ಲೆಟ್ ದೇ ಟ್ವೀಟ್ ಇಟ್ ಇಸ್ ದೇರ್ ದಿಸ್ ಒನ್ ಯಾವ ವೈ ನೋ ಮೀಟಿಂಗ್ ವಾಸ್ ದೇರ್ ಇನ್ ಕಾರ್ಪೊರೇಷನ್ ಇಟ್ ಇಸ್ ವಿ ಮೆಟ್ ಅವರ್ ಜನರಲ್ ಸೆಕ್ರೆಟರಿ ನೋ ಆಫೀಸರ್ಸ್ ಕೇಮ್ ದಿ ಆಫೀಸರ್ಸ್ ಹ್ಯಾಡ್ ಕಮ್ ಟು ಟೇಕ್ ಮೀ ಟು BDA ಅಂಡ್ ಐ ವಾಸ್ ಸಪೋಸ್ ಟು ಗೋ ಟು that Hebbal, they said let us first go to the BDA, have a discussion. That is what, that was a meeting point for us to go to the Hebbal. Apart from that, nothing, no sir, meeting was connected. 85% commission ga yen deal ante heli question madidara sir. Avu 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 commission idiyalla aa commission dalla lekkachara aagta idiyo naavu nanu avaru nadisiddalla adu nanige gottidd hage mantrigalu ಮಾನ್ಯ DK ಶಿವಕುಮಾರ್ ಅವರು ಸಭೆಯನ್ನು ಕರೆದು ಮಾತನಾಡುವಂಥ ಅವ್ರು ಬಂದಿದ್ದಾರೆ. ಬಂದಾಗ ಅವರು ಕರ್ಟೆಸಿಗೋಸ್ಕರ, ಇಟ್ ಈಸ್ ನಾಟ್ ಆನ್ ಅಫಿಷಿಯಲ್ ಮೀಟಿಂಗ್, ಅಲ್ಲಿ ಹೋಟೆಲ್ನಲ್ಲಿ ಮಾಡ್ತಾ ಇದ್ದಿದ್ದು ಅದು ವಿಧಾನಸೌಧದಲ್ಲಿ ಎಲ್ಲಾದರೂ ಮಂತ್ರಿಗಳ ಚೇಂಬರ್ನಲ್ಲಿಯೋ ಅಥವಾ ಇನ್ನೆಲ್ಲಾದರೂ ನಮ್ಮ ಸೆಂಟ್ರಲ್ ಇದರಲ್ಲಿ ಥರ್ಡ್ ಫ್ಲೋರ್ನಲ್ಲಿ ಕಾನ್ಫರೆನ್ಸ್ ಹಾಲ್ನಲ್ಲೋ ಮಾಡುವಾಗ ಅವ್ರು ಬಂದಿದ್ದರೆ ತಪ್ಪು, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ಅವರು ಖಾಸಗಿ ಸಭೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಂದಿದ್ದಾರೆ ಅನ್ನೋವಂಥದ್ದು ಅಷ್ಟೇ. ಅದಕ್ಕೇನು ಹೈಕಮಾಂಡ್ನವ್ರು ಇದು ಮಾಡ್ತಾರೆ ಆಮೇಲೆ ಇನ್ನೊಬ್ಬರು ಮಾಡ್ತಾರೆ ಅನ್ನುವಂಥದ್ದು ಅಗತ್ಯ ಇಲ್ಲ. ಹೌದು, ಕಾಂಗ್ರೆಸ್ಸಿನ ಹೈಕಮಾಂಡು ನಮಗೆ ಕೆಲವು ಸೂಚನೆಗಳನ್ನು ಕೊಡ್ತವೆ, ಒಳ್ಳೆಯ ಸರ್ಕಾರ ನಡೆಸಬೇಕು ನೀವೆಲ್ಲ ಅಂತ ಹೇಳುತ್ತೆ. ಹಿಂದೆ ಗುಲಾಂ ನಬಿ ಆಜಾದ್ ಅವರು ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇದ್ದರು ಕರ್ನಾಟಕದಲ್ಲಿ. ನಾನು ಅವತ್ತು SM ಕೃಷ್ಣ ಅವರ ಮುಖ್ಯಮಂತ್ರಿಗಳಿದ್ದಾಗ ನಾನು ಕೂಡ ಮಂತ್ರಿಯಾಗಿದ್ದೆ. ನಮ್ಮನ್ನೆಲ್ಲ ಕರೆದು ಅವರು ರಿವ್ಯೂ ಮಾಡೋರು, ಪ್ರತಿಯೊಂದು ಮಂತ್ರಿ ಅಥವಾ ಖಾತೆಯನ್ನು ಕೂಡ ಅವರೇ ಪಕ್ಷದ ದೃಷ್ಟಿಯಿಂದ ರಿವ್ಯೂ ಮಾಡಿ ನೀವೆಲ್ಲ ಸರಿಯಾಗಿ ಏನೇನು ಪರ್ಫಾರ್ಮೆನ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕೊಡಿ ಅಂತ ಕೇಳೋರು ನಮಗೆ. ಅದು ಪಕ್ಷದಲ್ಲಿ ಅದು ಹೈಕಮಾಂಡ್ನವರು ಮಾಡುವಂಥದ್ದು. ಅಫಿಷಿಯಲ್ಲಾಗಿ ಅವರು ಅಧಿಕಾರಿಗಳು ಮಾತನಾಡ್ತಾ ಇದ್ರು ಮಂತ್ರಿಗಳ ಜೊತೆನಲ್ಲಿ ಎನ್ನುವಂಥ ಸಂದರ್ಭದಲ್ಲಿ ಇವರು ಹೋಗಿದ್ದಾರೆ. BMP ಅಧಿಕಾರಿಗಳ ಜೊತೆಗೆ ಸುರ್ಜೇವಾಲಾ ಸಭೆ ವಿಚಾರ, ಕಾಂಗ್ರೆಸ್ ವಿರುದ್ಧ ರಾಜಭವನ ಕದ ತಟ್ಟಲು BJP ಮುಂದಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರಿಗೆ ದೂರು ಕೊಡೋಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಮಾಜಿ ಸಚಿವ ಅಶೋಕ್ ನೇತೃತ್ವದಲ್ಲಿ ಈ ದೂರನ್ನು ಕೊಡೋಕೆ ನಿರ್ಧಾರ. ಸುರ್ಜೇವಾಲಾ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ದೂರನ್ನು ನೀಡೋಕೆ ಮುಂದಾಗಿದ್ದಾರೆ. ಪಕ್ಷದ ನಾಯಕರಾಗಿರುವ ರಣದೀಪ್ ಸುರ್ಜೇವಾಲಾ ಅವರ ಜೊತೆಯಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳು BBMP ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿರೋದು ನಿಜಕ್ಕೂ ಖಂಡನೀಯ. ಈ ರೀತಿ ಅಧಿಕಾರ ದುರ್ಬಳಕೆ ಆಗಿರೋದಕ್ಕೆ ಖಂಡಿತ ಕ್ರಮವನ್ನು ವಹಿಸಬೇಕು. ಈ ರೀತಿ ದುರ್ಬಳಕೆ ಆಗಲಿಕ್ಕೆ ಯಾವುದೇ ಕಾರಣದಲ್ಲಿ ಅವಕಾಶವನ್ನು ಕೊಡಬಾರ್ದು. ನಿಜಕ್ಕೂ ಈ ರೀತಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋದು ಖಂಡನೀಯ. ಹಾಗಾಗಿ ನಾವು ರಾಜ್ಯಪಾಲರಲ್ಲಿ ಮೊರೆ ಹೋಗಿ ಈ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ಕಿವಿಯಿಂಡುವಂಥದ್ದು ಅವರಿಗೆ ಸೂಕ್ತ ಕ್ರಮವನ್ನು ವಹಿಸುವ ರೀತಿಯಲ್ಲಿ ರಾಜ್ಯಪಾಲರ ಗಮನಕ್ಕೆ ತರುವಂಥದ್ದಾಗುತ್ತೆ.